ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಏನಪ್ಪ ಈ ಥರ ಎಲ್ಲ ಟ್ರೈಪೋಡ್ ಎಲ್ಲ ಇಟ್ಕೊಂಡು ವಿಡಿಯೋ ಮಾಡ್ತಾರೆ ಅನ್ಕೋಬೇಡಿ. ಟ್ರೈಪೋಡ್ ಇಲ್ಲ, ಜಸ್ಟ್ ಗೋಡೆ ಮೇಲೆ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಪ್ಪ ವಿಷಯ ಅಂತಂದರೆ, 2 ವಾರದಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ವಿಷಯ ಏನಪ್ಪ ಅಂತಂದರೆ, ನನಗೆ ಗಂಟಲ್ಲಿ ಆಪ್ರೇಷನ್ ಆಗಿತ್ತು. ಜೋರಾಗಿ ಮಾತಾಡೋಂಗಿಲ್ಲ, ಖಾರ ಪದಾರ್ಥ ತಿನ್ನಂಗಿಲ್ಲ, ಗಟ್ಟಿ ಪದಾರ್ಥ ತಿನ್ನಂಗಿಲ್ಲ ಅಂತ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ನನಗೆ ಏನಪ್ಪ ಆಗಿತ್ತು ಅಂತಂದರೆ, ಇಲ್ಲಿ ಟ್ಯಾನ್ಸಿಲ್ಸ್ ಅಂತ ಬರುತ್ತೆ, ಇದರ ಮಾಂಸ, ಅದು ಬಂದಿತ್ತು. ಉಸಿರಾಡೋಕೆ ತೊಂದರೆ ಆಗ್ತಿತ್ತು, ಊಟ ಮಾಡೋಕೆ ಕಷ್ಟ ಆಗ್ತಾಯಿತ್ತು. ಸೊ ಈ ಥರ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾಯಿದ್ದೆ 3 ತಿಂಗಳಿಂದ. ಸೊ ಅದಕ್ಕೋಸ್ಕರ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಆಪ್ರೇಷನ್ನ ಮಾಡಿಸ್ಕೊಂಡು ರೆಸ್ಟಲ್ಲಿದ್ದೆ. ಓಕೆನಾ, ಇನ್ಮೇಲೆ ವೀಡಿಯೋಸು ಬರ್ತಾ ಇರುತ್ತೆ, ಸಪೋರ್ಟ್ ಮಾಡ್ತಾಯಿರಿ. ಸೊ ನಮ್ಮ ಚಾನಲ್ನ ಯಾರು ಹೊಸಬ್ರು ನೋಡ್ತಾ ಇರುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಗೈಸ್, ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ವಿಷಯನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವಾಯ್ಸು ಸ್ವಲ್ಪ ನೆಗಡಿ ಬಂದಂತರ ಮಾತಾಡ್ತಿದ್ದೆ ಬಿಫೋರ್ ಆಪ್ರೇಷನ್ ಮುಂಚೆ. ಸೊ ಇವಾಗ ವಾಯ್ಸು ಹೆಂಗಿದೆ ಅಂತ ಹೇಳಿ, ಚೆನ್ನಾಗಿದೆಯಾ, ಚೇಂಜಸ್ ಆಗಿದೆಯಾ ಅಂತ. ಆ್ಯಂಡ್ ಡೇ ಬೈ ಡೇ ಅದು ವಾಯ್ಸು ಚೆನ್ನಾಗಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಓಕೆನಾ, ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, 2-3 ವಾರ ರೆಸ್ಟಲ್ಲಿದ್ನಲ್ಲ, ಆವಾಗ ಡೈಲಿ IPL ಮ್ಯಾಚ್ ನೋಡ್ತಾ ಇದ್ದೆ. ಅದರಲ್ಲಿ ನನಗೆ ತುಂಬ ಬೇಜಾರಾಗಿದ್ದ ವಿಷಯ ಅಂತಂದರೆ, ಒಂದು ಮುಂಬೈ ಇಂಡಿಯನ್ಸಲ್ಲಿ ಹಾರ್ದಿಕ್ ಪಾಂಡ್ಯನ ಬೈತಾ ಇರೋದು ಆ್ಯಂಡ್ ಅದು ಸೋಲ್ತಾ ಇರೋದು. ಇನ್ನೊಂದು, ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ RCB ಟೀಮ್ನ ಮ್ಯಾನೇಜ್ಮೆಂಟ್ನ ಪ್ಲೇಯರ್ಸ್ನ ಎಲ್ಲರೂ ಬೈತವ್ರೆ ನಮ್ಮ ಅಭಿಮಾನಿಗಳು. ಸೊ ಇದನ್ನೆಲ್ಲ ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ, ಯಾಕೆ ನಮ್ಮ ಟೀಮ್ನ ಹಿಂಗೆಲ್ಲ ಬೈತಾ ಇದ್ರು ಅಂತ. ಅವ್ರು ಬೈಯೋದೇನು ತಪ್ಪಿಲ್ಲ, ಇವರು ಕೂಡ ಹಂಗೆ ಆಡ್ತಾ ಇದ್ದಾರೆ. ಸ್ವಲ್ಪ ಜನ ಹೇಳ್ತಾರೆ ಮ್ಯಾನೇಜ್ಮೆಂಟ್ನ ಚೇಂಜ್ ಮಾಡಬೇಕು ಅಂತ, ಇನ್ನು ಸ್ವಲ್ಪ ಜನ ಹೇಳ್ತಾರೆ ಎಲ್ಲರನ್ನೂ ಚೇಂಜ್ ಮಾಡಬೇಕು ಅಂತ. ಸೊ ಈಗ ಫಸ್ಟು ನಾನು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಬಗ್ಗೆ ಮಾತಾಡ್ತೀನಿ. ಗೈಸ್, ಆ್ಯಕ್ಚುಲಿ ಏನಂತಂದರೆ, ನಮ್ಮ RCB ಟೀಮು ತುಂಬಾ ಚೆನ್ನಾಗಿದೆ. ವಿರಾಟ್ ಕೊಹ್ಲಿ, ಫಾಫ್ ಡುಪ್ಲೆಸಿಸ್ಸು, ಕ್ಯಾಮ್ರನ್ ಗ್ರೀನು, ಮ್ಯಾಕ್ಸ್ ವೆಲ್ಲು, ದಿನೇಶ್ ಕಾರ್ತಿಕ್ಕು, ಅನುಜ್ ರಾವತ್ತು, ಮತ್ತು ಲ್ಯಾಮ್ರವರು, ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಬಟ್ ಏನಾಗೋಯ್ತು ನಮ್ಮ ಪ್ಲೇಯರ್ಸ್ಗೆ ಗೊತ್ತಿಲ್ಲ, ಎಲ್ಲರೂ ಒನ್ ಸೈಡ್ ಮ್ಯಾಚ್ ಮಾಡ್ತಾ ಇದ್ದಾರೆ. ಅದು ಯಾರು ಕಂಡುಬಿತ್ತೋ ಇಲ್ಲ ಅಂದರೆ, ಫ್ಯಾನ್ಸು ತುಂಬಾ ಸಪೋರ್ಟ್ ಮಾಡ್ತಾರೆ ನಮಗೆ, ಗೆದ್ರು ಸೋತ್ರು ಅನ್ನೋ ಒಂದು ಏನಂತಾರೆ ಅದು ಗೊತ್ತಿಲ್ಲ, ಅದೇನಂತಾರೆ ಅಂತ, ಆ ಥರ ಒಂದು ತೊಗೊಂಬಿಟ್ಟಿದ್ದಾರೆ ನಮ್ಮ ಫ್ಯಾನ್ಸು. ಏನು ಮಾಡಿದ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಗುರು, ನಾವು ಆಡೋಣ ಅಂತ. ಸೀರಿಯಸ್ಲಿ ನಾನು ಮ್ಯಾಚ್ ಮಾಡ್ತಿರಲ್ಲ, ನನಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಏನಂತಂದರೆ, ಫಸ್ಟು ಚೆನ್ನೈ ಮೇಲೆ ಆಡಿದ್ರು, ಒಂದು ಸೈಡ್ ಮ್ಯಾಚ್ ಮಾಡೋಕ್ಕೋದ್ರು. ದೆನ್ KKR ಮೇಲೆ ಆಡಿದ್ರು ಅನ್ಕೋತೀನಿ, KKR ಮೇಲಲ್ಲ, ಪಂಜಾಬ್ ಮೇಲೆ ಆಡಿದ್ರು, ಈಸಿಯಾಗಿ ವಿನ್ ಆದರು. ಓಕೆ, ಈ KKR ಮೇಲೆ ಅಂತೂ ಅದು ಒನ್ ಸೈಡ್ ಮ್ಯಾಚು, ನಿನ್ನೆ ನಡೆದಿದ್ದ ಮ್ಯಾಚು ಒನ್ ಸೈಡ್ ಮ್ಯಾಚು. ಆ್ಯಕ್ಚುಲಿ ನಮ್ಮ ಫ್ಯಾನ್ಸು ಏನು ಹೇಳ್ತಾರೆ ಅಂತಂದರೆ, ನೀವು ಎಲ್ಲ ಮ್ಯಾಚು ಗೆಲ್ಲಬೇಕು, 14 ಮ್ಯಾಚು ಅಂತ ಅವ್ರು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಸ್ವಲ್ಪ ಫೈಟ್ ಇರಬೇಕು ಮ್ಯಾಚ್ಗೆ, ಬರೀ ಒನ್ ಸೈಡ್ ಮಾಡಿಬಿಡ್ತಾರೆ. ಎಷ್ಟೋ ಜನ ಸ್ಟೇಡಿಯಮಿಂದ ಇನ್ನು ಲಾಸ್ಟ್ 3-4 ಅವರ್ ಇದ್ದಾಗಲೇ ಇದು ಬಂದ್ಬಿಡ್ತಾ ಇದ್ರು, ಕೇಳಿದ್ರೆ ಒನ್ ಸೈಡ್ ಮ್ಯಾಚು ಗೆಲ್ಲ ಥರ ಇಲ್ಲ, ಬೇಜಾರಾಗೋಯ್ತು ಅಂದ್ರು. ಇನ್ನು ಸ್ವಲ್ಪ ಜನ, ನಾನು ಕುರಿ ಮಾರ್ಕೊ ಬಂದೆ, ಬೆಳಗಾವಿಯಿಂದ ಬಂದೆ ಅಂತ, ಅದೊಂದು. ಇನ್ನೊಂದು ಏನಪ್ಪ ಅಂತಂದರೆ, ಇದರಲ್ಲೊಂದು ಟಿಕೆಟ್ ಸ್ಕ್ಯಾಮ್ ಬೇರೆ. 3,000 ರೂಪಾಯಿ ಟಿಕೆಟ್ನ 6,000 ಹೇಳೋದು, 6,000 ರೂಪಾಯಿ ಟಿಕೆಟ್ನ 12,000 ರೂಪಾಯಿ ಹೇಳೋದು, 5,000 ರೂಪಾಯಿ ಟಿಕೆಟ್ನ ಇನ್ನು 10,000 ರೂಪಾಯಿ ಹೇಳೋದು. ಇವರು ನಮ್ಮ RCB ಅವರು ಆಡ್ತಿರೋ ಚೆಂದಕ್ಕೆ ಡಬಲ್ ಟಿಕೆಟ್ ಬೇರೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ಹೊಂದಿಸ್ಕೊಂಡು ಸ್ಟೇಡಿಯಂಗೆ ಹೋಗಿ ನೋಡಿದ್ರೆ ಸೋಲು. ಸೊ ಈ ಫ್ರಸ್ಟ್ರೇಷನ್ ಎಲ್ಲ ಆಚೆ ಹಾಕೋದಕ್ಕೋಸ್ಕರ ಟೀಮ್ನ ಬೈತಾರೆ, ಮ್ಯಾನೇಜ್ಮೆಂಟ್ನ ಬೈತಿದ್ರೆ. ಗೈಸ್, ನನ್ನ ಪ್ರಕಾರ ಆ್ಯಕ್ಚುಲಿ RCB ಪ್ಲೇಯರ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ. ಈ ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಪ್ಲೇಯಿಂಗ್ 11 ತುಂಬಾ ಎಡವಟ್ ಮಾಡ್ಕೋತಿದ್ದಾರೆ, ಅದೇ ಮೇನ್ ಪ್ರಾಬ್ಲಮ್ ಆಗ್ತಿರೋದು. ಗೈಸ್, ನನಗೆ ಒಂದು ಬೇಜಾರಾಗ್ತಿರೋದು ಏನಪ್ಪ ಅಂತಂದರೆ, ನಮ್ಮ ವಿರಾಟ್ ಕೊಹ್ಲಿ ಅವ್ರು ನೋಡಿದ್ರೆ ಭಾರಿ ಬೇಜಾರಾಗುತ್ತೆ. ಪಾಪ, ಅವರು ಆಲ್ರೆಡಿ ಅವರು ಲೀಡಿಂಗ್ ಸ್ಕೋರಲ್ಲಿದ್ದಾರೆ, ಆರೆಂಜ್ ಕ್ಯಾಪ್ನ ತೊಗೊಂಡಿದ್ದಾರೆ, ಬಟ್ ಟೀಮ್ ಅವ್ರು ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಇನ್ನೊಂದು, ನೀವೆಲ್ಲ ಹೇಳ್ತೀರಾ ವಿಲ್ ಜಾಕ್ಸ್ನ ಆಡಿಸಿ, ವಿಲ್ ಜಾಕ್ನ ಆಡಿಸಿ ಅಂತ, ನೀವೆಷ್ಟೇ ಕಿಚ್ಕೊಂಡ್ರು ಮ್ಯಾನೇಜ್ಮೆಂಟ್ ಅವರು ಆಡಿಸಲ್ಲ. ಇವಾಗ ನಾವೇ ಒಂದು ಟೀಮ್ ರೆಡಿ ಮಾಡ್ತೀವಿ ಅಂತಂದರೆ, ಕ್ಯಾಮ್ರನ್ ಗ್ರೀನ್ ಬದಲು ವಿಲ್ ಜಾಕ್ಸ್ನ ಆಡಿಸ್ಬೋದು. ಇಲ್ಲ, ವಿಲ್ ಜಾಕ್ಸ್ನ ಆಡಿಸಿಲ್ಲ ಅಂತಂದ್ರು ನೀವು ಡೆತ್ ಓವರಲ್ಲಿ ಒಳ್ಳೆ ಬೌಲಿಂಗು ಮತ್ತು ಬ್ಯಾಟಿಂಗ್ ಮಾಡ್ತಾರೆ ಟಾಮ್ ಕರಣ್, ಸ್ಯಾಮ್ ಕರಣ್ ಅವ್ರ ಅಣ್ಣ, BBLಲ್ಲಿ ಎಲ್ಲ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಅವ್ರನ್ನೂ ಆಡಿಸ್ಬೋದು. ಅವರು ಒಳ್ಳೆ ಬೌಲರ್ ಆ್ಯಂಡ್ ಬ್ಯಾಟ್ಸ್ಮನ್, ಒಬ್ಬರು ಆಲ್ರೌಂಡ್ರು ಸಿಗ್ತಾರೆ ನಿಮಗೆ. ಆ್ಯಂಡ್ ನಿಮಗೆ ಕರುಣ್ ಶರ್ಮನ ಆಡಿಸ್ಬೋದು, ಆಮೇಲೆ ಮನೋಜ್ ಮತ್ತು ಸಮಥಿಂಗ್ ಅವ್ರ ಹೆಸರೇನ ಇದೆ ನಂಗೆ ಗೊತ್ತಿಲ್ಲ, ಮನೋಜ್ ಬಂಡೇಜ್ನ ಸಮಥಿಂಗ್ ಇದೆ, ಅವರು ಒಳ್ಳೆ ಆಲ್ರೌಂಡರು. ಓಕೆನಾ, ಅವ್ರು ಬಂದರೆ ಟೀಮ್ಗೆ ಎಕ್ಸ್ಟ್ರಾ ಬ್ಯಾಟಿಂಗು ಸಿಗುತ್ತೆ ಆ್ಯಂಡ್ ಬೌಲಿಂಗ್ ಆಪ್ಷನ್ ಕೂಡ ಸಿಗುತ್ತೆ. ಆ್ಯಂಡ್ ವಿಜಯ್ ಕುಮಾರ್, ವೈಶಾಂಕ್ ಅವರು ಅಷ್ಟೇ, ಅವರು ಎಷ್ಟು ಒಳ್ಳೆ ಬೌಲರು, ಬೆಂಗಳೂರಲ್ಲಿ ಆಡಿರೋ ಲೋಕಲ್ ಬಾಯ್ ಅವರು, ಅವ್ರನ್ನ ಆಡ್ಸಿದ್ರು ಒಳ್ಳೆ ಅಡ್ವಾಂಟೇಜಸ್ ಇದೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟವ್ರನ್ನೇ ಆಚೆ ಇಡ್ತಾರೆ, ಅದು ಏನಕ್ಕೆ ಅಂತ ದೇವರನಿಗೆ ಒಂದು ಗೊತ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾರೆ, ವಿರಾಟ್ ಕೊಹ್ಲಿ ನೋಡಿದ್ರೆ ಭಾರಿ ಬೇಜಾರಾಗುತ್ತೆ. ನಾವು ನೀವು ಎಷ್ಟೇ ಬಡ್ಕೊಂಡು ಎಷ್ಟೇ ವಿಡಿಯೋ ಮಾಡಿ
ನೀವು ಸ್ಟೇಡಿಯಂ ಮುಂದೆ ಧರಣಿ ಕೂತ್ಕೊಂಡ್ರು ಅವ್ರು ಯಾರನ್ನ ಆಡಿಸ್ಬೇಕೋ ಅವ್ರನ್ನೇ ಆಡಿಸೋದು. ಓಕೆನಾ? ಸೊ ಇನ್ಮೇಲಾದರೂ ನೀವು ಕಪ್ ನಮ್ಮದೇ ಕಪ್ ನಮ್ಮದೇ ಅಂತ ಹೇಳೋದಕ್ಕಿಂತ ಸ್ವಲ್ಪ ಕ್ರಿಕೆಟ್ನ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಸುಮ್ಮನೆ ನೋಡಿ, ಜಾಸ್ತಿ ಮನ್ಸ್ಗೆ ಹಾಕೊಂಡು ನೋವು ಮಾಡ್ಕೋಬೇಡಿ. ಗೆದ್ದರೆ ಸಪೋರ್ಟ್ ಮಾಡಿ, ಸೋತರೆ ಸೈಲೆಂಟಾಗಿರಿ. ಜಾಸ್ತಿ ನೀವು ಏನೂ ಹೇಳಕ್ಕೆ ಹೋಗ್ಬೇಡಿ, ಅದು ಮ್ಯಾನೇಜ್ಮೆಂಟ್ ಅವ್ರು ತಗೊಳ್ಳಲ್ಲ. ಓಕೆನಾ? ಹೇಳಿದ್ರೆ ಸಾವಿರ ಐತೆ ಆರ್ ಸಿ ಬಿ ಬಗ್ಗೆ ಹೇಳೋದಕ್ಕೆ, ಬಟ್ ಏನೋ ಮಾಡೋಕ್ಕಾಗಲ್ಲ. ಅವ್ರು ಆಟ ಆರ್ ಸಿ ಬಿ ಟೀಮಿಗೆ ಬಂದವರೇ ಆಡ್ತಾ ಇಲ್ವೋ? ಆರ್ ಸಿ ಬಿ ಟೀಮಿಂದ ಆಚೆ ಹೋದವರೆಲ್ಲ ಚೆನ್ನಾಗಿ ಆಡ್ತವ್ರೆ. ಆರ್ ಸಿ ಬಿಗೆ ಬಂದರೆ ಅದು ಏನಕ್ಕೆ ಆಡ್ತಲ್ಲ ಗೊತ್ತಿಲ್ಲ. ಮೇ ಬಿ ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಇದೆ ಅನ್ನೋ ಒಂದು ಕಾರಣಕ್ಕೇನೋ ಆಡ್ತಾ ಇಲ್ವೋನೋ ಗೊತ್ತಿಲ್ಲ. ಇಲ್ಲಾಂದರೆ ನಾವು ಕಿರ್ಚಿ ಕಿರ್ಚಿ ಅವ್ರಿಗೆ ಪ್ರೆಷರ್ ಆಗಿ ಆಡ್ತಾ ಇಲ್ವೇನೋ, ಒಂದು ಗೊತ್ತಿಲ್ಲ. ಇದನ್ನೆಲ್ಲ ಪ್ಲೇಯರ್ಸ್ನ ಕೇಳಬೇಕು, ನೀನು ಯಾಕಪ್ಪ ಆಡ್ತಾ ಇಲ್ಲ ಅಂತ. ನಮ್ಮ ನಿಮ್ಮ ಕೈಯಲ್ಲಿ ಏನೂ ಇಲ್ಲ. ಸೊ ಇನ್ಮೇಲಾದರೂ ನೋಡಿ, ಜಾಸ್ತಿ ಹರ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಜಾಸ್ತಿ ಸಪೋರ್ಟ್ ಮಾಡಿ. ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡಿ. ಆ್ಯಂಡ್ ಜಾಸ್ತಿ ಟಿಕೆಟೆಲ್ಲ ಕೊಟ್ಬಿಟ್ಟು ಬೇರೆ ಊರಿಂದ ಬಂದೆಲ್ಲ ನೋಡಬೇಡಿ, ಏಕೆಂದರೆ ನಮ್ಮವ್ರು ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಆದಷ್ಟು ಮನೇಲೇ ನೋಡಿ. ನನಗೂ ತುಂಬ ಜನ ಹೇಳಿದ್ರು ಟಿಕೆಟ್ ಐತೆ ಅಂತ, ಬಟ್ ಪ್ರೈಸ್ ಕೇಳ್ಬಿಟ್ಟು ನಾನು ಸೈಲೆಂಟ್ ಆಗ್ಬಿಟ್ಟೆ, ಸುಮ್ಮನೆ ಮನೇಲೇ ನೋಡ್ಕೊಳ್ಳೋಣ ಅಂದ್ಬಿಟ್ಟು. ಆ್ಯಂಡ್ ನನಗೆ ಇನ್ನೊಂದು ಏನಪ್ಪ ಅಂತ ಅನ್ಸಿದ್ರೆ, ಇನ್ನೂ ಲಾಯಲ್ ಫ್ಯಾನ್ಸ್ ಎಲ್ಲ ಇದ್ದಾರೆ, ಸ್ವಲ್ಪ ಜನ ಯಾರೋ ಬೈತಾ ಇದ್ದಾರೆ. ಇನ್ನು ಸ್ವಲ್ಪ ಜನ ಆರ್ಸಲ್ಲಿ ಎಲ್ಲ 60ಲ್ಲಿ ಎಲ್ಲ 600 ಸೋದರೂ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನನಗೆ ಇದನ್ನೆಲ್ಲ ನೋಡಿದ್ಮೇಲೆ ಏನಪ್ಪ ಅನಿಸ್ತು ಅಂತಂದರೆ, ವಿರಾಟ್ ಕೊಹ್ಲಿ ಅವರು ನನ್ನ ಕೊನೆವರೆಗೂ ಫ್ರಾಂಚೈಸಿ ಆಡಿದ್ರೆ ಆರ್ ಸಿ ಬಿಗೆ ಆಡ್ತೀನಿ ಅಂತ ಹೇಳಿದ್ರು. ಸೊ ಏನಕ್ಕಪ್ಪ ಅಂತಂದರೆ, ಅವರು ನಂಬರ್ ಒನ್ ಪ್ಲೇಯರು. ವಿರಾಟ್ ಕೊಹ್ಲಿ ಅಂತಂದರೆ ಎಲ್ರಿಗೂ ಗೊತ್ತು, ಕ್ರಿಕೆಟಲ್ಲಿ ಕ್ರಿಕೆಟ್ ಅಂದರೆ ವಿರಾಟ್ ಕೊಹ್ಲಿ ಈಗಿನ ಜನ್ರೇಷನ್ಗೆ. ಓಕೆನಾ? ಸೊ ಅವರು ಇರೋ ಗಂಟ ನಾನು ಆರ್ ಸಿ ಬಿಗೆ ಆಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾವತ್ತೂ ಈ ಟೀಮ್ ಸೋಲ್ತೈತೆ, ನನ್ನ ಮರ್ಯಾದೆ ಹೋಗ್ತೈತೆ ಅಂತ ಅಂದ್ಬಿಟ್ಟು ಟೀಮ್ನ ಬಿಟ್ಟೋಗಿಲ್ಲ. ಓಕೆನಾ? ಅಂಥ ದೊಡ್ಡ ಮನುಷ್ಯ. ಇನ್ನು ನಾವು ನೀವೆಲ್ಲ ಯಾಕೆ ನಮ್ಮ ಆರ್ ಸಿ ಬಿನ ಬಿಟ್ಕೊಡ್ಬೇಕು? ಸುಮ್ಮನೆ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ, ಯಾವಾಗ ಗೆಲ್ತಿರೋ ಗೆಲ್ಲಿ. ಈ ಟೈಮಲ್ಲಿ ನಾವು ಆರ್ ಸಿ ಬಿನ ಬಿಟ್ಬಿಟ್ರೆ ಬೇರೆಯವ್ರಿಗೆಲ್ಲ ಮಾತಾಡೋದಕ್ಕೆ ಹಂಗಾಗ್ಬಿಡುತ್ತೆ. ಓಕೆನಾ? ಇವಾಗಲೇ ಸಿಕ್ಕಾಪಟ್ಟೆ ಉಪಿಸ್ತವ್ರೆ. ಇನ್ನು ನಾವೇ ನಮ್ಮ ಟೀಮ್ನ ಬೈತೇವೆ ಅಂದರೆ, ಇಷ್ಟು ವರ್ಷದಿಂದ ನಾವು ಕಾಪಾಡ್ಕೊಂಡು ಬಂದಿರೋ ಈ ಸಲಿ ಕಪ್ ನಮ್ಮದೇ, ಮತ್ತು ನಮ್ಮ ಫ್ಯಾನ್ ಬೇಸ್ ಎಲ್ಲ ಏನಿದೆ ಅದೆಲ್ಲ ಹೋಗ್ಬಿಡುತ್ತೆ. ಓಕೆನಾ? ಸಪೋರ್ಟ್ ಮಾಡಿ, ಕಳ್ಕೊಳ್ಳೋದ್ರಲ್ಲಿ ಏನೂ ಇಲ್ಲ, ಲೈಟಾಗಿ ತೊಗೊಳ್ಳಿ. ಓಕೆನಾ? ಗೆಲುವು ಸೋಲನ್ನು ಜಾಸ್ತಿ ಮನ್ಸ್ಗೆ ಹಾಕೋಬೇಡಿ. ಓಕೆನಾ? ಇನ್ಮೇಲಾದರೂ ಆರ್ ಸಿ ಬಿ ಟೀಮು ಚೆನ್ನಾಗಿ ಇರಲಿ. ಆಲ್ ದ ಬೆಸ್ಟ್ ಆರ್ ಸಿ ಬಿ. ನಮ್ಮ ಅಭಿಮಾನಿಗಳಿಗೋಸ್ಕರ ಆದರೂ ನೆಕ್ಸ್ಟ್ ಅಪ್ಕಮಿಂಗ್ ಒಂದು 4-5 ಮ್ಯಾಚ್ ಕಂಟಿನ್ಯೂಸ್ ಆಗಿ ಇರಲಿ, ಆಮೇಲೆ ಒಂದು 2 ಮ್ಯಾಚ್ ಹೋದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ನೀವು ಕ್ವಾಲಿಫೈ ಆಗಿ ಯಾರ್ಯಾರು ನಿಮ್ಮನ್ನೆಲ್ಲ ರೇಗಿಸ್ತಾ ಇದ್ದಾರೆ ಆರ್ ಸಿ ಬಿನ, ಅವ್ರಿಗೆಲ್ಲ ಕಪ್ಪನ್ನು ಗೆದ್ದು ನೀವು ಏನು ಅಂತ ತೋರಿಸ್ಬೇಕು. ಓಕೆನಾ? ಆಲ್ ದ ಬೆಸ್ಟ್ ಆರ್ ಸಿ ಬಿ. ಆ್ಯಂಡ್ ಗೈಸ್, ಇನ್ನೊಂದು ಅಬ್ಸರ್ವ್ ಮಾಡಿದ್ದು ಸೋಷಿಯಲ್ ಮೀಡ್ಯಾದಲ್ಲಿ ನಾನು, ಮುಂಬೈ ಇಂಡಿಯನ್ಸು ಹಾರ್ದಿಕ್ ಪಾಂಡ್ಯನ. ನಿಮಗೆಲ್ರಿಗೂ ಗೊತ್ತು, ಹಾರ್ದಿಕ್ ಪಾಂಡ್ಯವ್ರು ಫಸ್ಟು ಮುಂಬೈ ಟೀಮಲ್ಲಿದ್ದರು, ಅದಾದಮೇಲೆ ಮುಂಬೈಲಿ ರಿಲೀಸ್ ಮಾಡಿದ್ದಕ್ಕೆ ಗುಜರಾತ್ ಟೈಟನ್ಸ್ ಹೋದರು. ಅಲ್ಲಿ ಹೋಗಿ ಕ್ಯಾಪ್ಟನ್ ಆಗಿ ಕಪ್ನ ಗೆಲ್ಸ್ಕೊಟ್ರು. ಆ್ಯಂಡ್ ನೆಕ್ಸ್ಟ್ ಇಯರು ಫೈನಲ್ಗೆ ಹೋಗಿ ಸೋತರು. ಸೊ ಇದನ್ನೆಲ್ಲ ನೋಡಿದ ಮುಂಬೈ ಇಂಡಿಯನ್ಸು ಇರಪ್ಪ ರೋಹಿತ್ ಶರ್ಮನ್ನ ಕ್ಯಾಪ್ಟನಿಂದ ತೆಗೆದು, ಹೆಂಗೋ ವರ್ಲ್ಡ್ ಕಪ್ ಸೋತಿದ್ರಲ್ಲ ಕ್ಯಾಪ್ಟನ್ಸಿನಲ್ಲಿ, ತೆಗೆದು ಹಾರ್ದಿಕ್ ಪಾಂಡ್ಯನ ಕರ್ಸ್ಕೊಳ್ಳೋಣ ಮುಂಬೈ ಇಂಡಿಯನ್ಸ್ಗೆ. ಕರ್ಸ್ಕೊಂಡು ಅವ್ರಿಗೆ ನಾಯಕ ಪಟ್ಟ ಅಂದರೆ ಕ್ಯಾಪ್ಟನ್ಸಿನ ಕೊಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿದರು. ಓಕೆನಾ? ಸೊ ಇದರಿಂದ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ. ಹಾರ್ದಿಕ್ ಪಾಂಡ್ಯ ಅವ್ರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ, ಅದು ಬೇರೆ. ಅವ್ರು ಟ್ರೋಲ್ ಮಾಡೋದಕ್ಕೂ ಇವ್ರು ಮ್ಯಾಚ್ ಸೋಲ್ತಿರೋದಕ್ಕೂ ಸರೋಗೈತೆ, ಬಟ್ ಸ್ಟಿಲ್ ಹಾರ್ದಿಕ್ ಪಾಂಡ್ಯ ಯಾವಾಗೂ ನಗ್ನಗ್ತಾನೆ ಇದ್ದಾರೆ. ಗೈಸ್, ಒಂದು ಹೇಳ್ಬಿಡ್ತೀನಿ, ಗೇಮ್ ಅನ್ನೋದು ಹೆಂಗೆ ಅಂತಂದರೆ, ಯಾವತ್ತೂ ಒಬ್ಬರ ಕೈಲಿರಲ್ಲ. ಆ್ಯಂಡ್ ಕ್ಯಾಪ್ಟನ್ಸಿನೂ ಅಷ್ಟೇ, ಒಬ್ಬರ ಕೈಲಿರಲ್ಲ. ಕಾಲಘಟ್ಟ ಎಲ್ಲ ಚೇಂಜ್ ಆಗ್ತಾ ಇರಬೇಕು. ಇದು ಹಬ್ಬಪ್ಪ ಆದರೆ ರೋಹಿತ್ ಶರ್ಮಾ ಅವ್ರು ಇನ್ನೊಂದು 5 ವರ್ಷ ಆಡ್ಬೋದು, ಆಮೇಲೆ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ. ಆಮೇಲೆಲ್ಲ ಇವರೇ ಯಂಗ್ಸ್ಟರ್ಸು. ಸೊ ಏನು ಮಾಡೋದಕ್ಕಾಗಲ್ಲ. ಹಾರ್ದಿಕ್ ಪಾಂಡ್ಯ ಅವರು ಬಂದು ಮುಂಬೈ, ಅವ್ರಿಗೊಂದು ಆಸೆ ಇರುತ್ತೆ, ಮುಂಬೈ ಫ್ರಾಂಚೈಸಿಗೆ ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಆಪರ್ಚುನಿಟಿ ಅವರು ಬಿಟ್ಕೊಟ್ಟಿಲ್ಲ, ಬಂದು ಮುಂಬೈಗೆ ಆಡ್ತಾ ಇದ್ದಾರೆ. ಬಟ್ ರೋಹಿತ್ ಶರ್ಮಾ ಅವ್ರನ್ನ ಫೀಲ್ಡಿಂಗಲ್ಲಿ ಅಲ್ಲೋಗು ಇಲ್ಲೋಗು ಅಂತೆಲ್ಲ ಓಡಿಸಾಡ್ಬಿಟ್ರು ಅಂತ ಅಂದ್ಬಿಟ್ಟು ಸ್ವಲ್ಪ ಅಭಿಮಾನಿಗಳೆಲ್ಲ ಹಾರ್ದಿಕ್ನ ಬೈತಾಯಿದ್ರು. ಬಟ್ ಕ್ರಿಕೆಟ್ ಅಂತ ಗ್ರೌಂಡ್ಗೆ ಇಳಿದ್ಮೇಲೆ ಎಲ್ಲ ಕಡೆ ಓಡಬೇಕಾಗುತ್ತೆ. ಆ್ಯಂಡ್ ನೀವು ಫ್ಯಾನ್ಸ್ ಎಲ್ಲ ನೀವು ಎಷ್ಟೇ ಕಿತ್ತಾಡ್ಕೊಂಡು ಜಗಳ ಆಡಿದ್ರು, ಅವರೆಲ್ಲ ಒಂದೇ ಹೋಟ್ಲಲ್ಲಿ ಸ್ಟೇ ಆಗ್ತಾರೆ, ಒಂದೇ ಪಿಚ್ಚಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡ್ತಾರೆ. ಅವ್ರು ಯಾವಾಗಲೂ ಹಿಂಗೆ ಇರ್ತಾರೆ ಹೊರತು ಅವರೆಲ್ಲ ಹೊಡೆದಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಹಾರ್ದಿಕ್ ಪಾಂಡ್ಯಗೂ ಒಂದು ಚಾನ್ಸ್ ಕೊಡಿ, ಯಾಕೆಂದರೆ ಕಪ್ ಗೆಲ್ಸ್ಕೊಟ್ಟಿದ್ದಾರೆ ಅವ್ರು ಫಸ್ಟ್ ಫ್ರಾಂಚೈಸಿಲಿ. ಓಕೆನಾ? ಆ್ಯಂಡ್ ಇನ್ನೊಂದು ವಿಷಯ ಏನಂತಂದರೆ, ಮುಂಬೈ ಇಂಡಿಯನ್ಸಲ್ಲಿ ನೀವು ಯಾವಾಗೇ ನೋಡಿದ್ರೂ ಮುಂಬೈಯವರು ಫಸ್ಟ್ ಮ್ಯಾಚ್ ಗೆಲ್ಲಲ್ಲ. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಯಾವುದೋ ಒಂದು ಸೀಸನಲ್ಲಿ ಕಂಟಿನ್ಯೂಸ್ ಆಗಿ 6 ಮ್ಯಾಚ್ ಸೋತಿದ್ರು. ಓಕೆನಾ? ಕಂಟಿನ್ಯೂಸ್ 6 ಮ್ಯಾಚ್ ಸೋತ್ಬಿಟ್ಟು
ಕಪ್ನ ಗೆದ್ದಿದ್ರು. ಸೊ ಯಾವಾಗ ಯಾರು ಸೋಲ್ತಾರೆ, ಯಾವಾಗ ಯಾರು ಗೆಲ್ತಾರೆ ಏನು ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. 14 ಮ್ಯಾಚ್ ಇದೆ, ಓಕೆನಾ? ಸೊ ಆದಷ್ಟು ಸಪೋರ್ಟ್ ಮಾಡಿ ಎಲ್ಲ ಕ್ರಿಕೆಟರ್ಸ್ಗೂ. ಹಾರ್ದಿಕ್ ಪಾಂಡ್ಯ ಏನು ಬೇರೆ ದೇಶದವರಲ್ಲ, ನಮ್ಮ ಇಂಡಿಯಾ ಟೀಮ್ಗೆ ಸಾಕಷ್ಟು ರನ್ಸ್ ಹೊಡೆದಿದ್ದಾರೆ ಆ್ಯಂಡ್ ಒಳ್ಳೆ ಫ್ಯಾನ್ಸು ಕೂಡ ಇದ್ದಾರೆ, ಅವರು ಕಷ್ಟದಿಂದಲೇ ಬಂದಿದ್ದಾರೆ. ಆ್ಯಂಡ್ ರೋಹಿತ್ ಶರ್ಮಾ ಅವರು ಕೂಡ ಒಳ್ಳೆ ಕ್ಯಾಪ್ಟನ್ನು, 5 ಸಲ ಕಪ್ನ ಗೆಲ್ಸ್ಕೊಟ್ಟಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಫ್ರ್ಯಾಂಚೈಸಿ ಟೀಮ್ ಮೆಂಬರ್ಸು ಆ್ಯಂಡ್ ಕೋಚು ಎಲ್ಲರೂ ಡಿಸೈಡ್ ಮಾಡಿನೇ ಹಾರ್ದಿಕ್ನ ಕ್ಯಾಪ್ಟನ್ ಮಾಡಿರೋದು, ಓಕೆನಾ? ಇದರಿಂದ ಪಾಪ ಅವ್ರ ಒಂದು ಟೈಮ್ ನೋಡಿದ್ರೆ ಬೇಜಾರಾಗುತ್ತೆ, ಎಲ್ಲ ಟ್ರೋಲ್ ಮಾಡೋದು ಎಲ್ಲ ನೋಡಿರ್ತೀರಾ, ಏನು ಜಾಸ್ತಿ ನಾನು ಹೇಳೋದು ಬೇಕಾಗಿಲ್ಲ. ಸೊ ಸಪೋರ್ಟ್ ಮಾಡಿ. ಏನು IPL 2 ತಿಂಗಳು ನಡೆಯುತ್ತೆ, ಆಮೇಲೆ ಎಲ್ಲ ಪ್ಲೇಯರ್ಸು ಇಂಡಿಯಾಗೇನೆ ಆಡಬೇಕು, ಒಟ್ಟಿನಲ್ಲಿ ಇಂಡಿಯಾ ಗೆಲ್ಲಬೇಕು ಮ್ಯಾಚಲ್ಲಿ, ಅಷ್ಟೇ ಅಲ್ವಾ? ಸಪೋರ್ಟ್ ಮಾಡಿ ಎಲ್ರಿಗೂ, RCB ಸಪೋರ್ಟ್ ಮಾಡಿ, ಬಯ್ಯಕ್ಕೋಗ್ಬೇಡಿ. ನಮ್ಮ ಟೀಮ್ ಎಷ್ಟೇ ಆದರೂ ನಮ್ಮ ಟೀಮ್ ಒಬ್ಬರು RCB, ನಾವೇ ಬಿಟ್ಕೊಟ್ಬಿಟ್ರೆ ಚೆನ್ನಾಗಿರಲ್ಲ, ಓಕೆನಾ? ಇದೆಷ್ಟು ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಮನಸ್ಸಲ್ಲಿ ಕುರಿತಾ ಇತ್ತು, ಯಾರ ಹತ್ರ ಆದರೂ ಹೇಳಬೇಕು ಇದನ್ನ, ಯಾರ ಹತ್ರ ಆದರೂ ಹೇಳಬೇಕು ಅಂತ. ಸೊ ಅದಕ್ಕೆ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ. ನಾನು ಮಾತಾಡಿರೋ ಮಾತಲ್ಲಿ ಸರಿ ಇದ್ದರೆ ಕಮೆಂಟ್ ಮಾಡಿ, ಏನೋ ತಪ್ಪಿದ್ರೆ ಸಜೆಷನ್ ಹೇಳಿ, ಓಕೆನಾ? ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.